ಕೋವಿಡ್ನಿಂದ ಆಗಿ ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನಲ್ಲಿ ಪ್ರತಿದಿನವೂ 10 ರಿಂದ 15 ಜನ ಸಾವನ್ನಪ್ಪುತ್ತಾ ಇದ್ದಾರೆ. ಕೊರೋನಾ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಹಾಗೂ ಕೊರೋನಾ ನಿಯಂತ್ರಣಕ್ಕೆ ತಾಲೂಕು ಆಡಳಿತ ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತ ಜೆಡಿಎಸ್ ಪಕ್ಷದ ಮುಖಂಡ ಬಿಡಿ ಪಾಟೀಲ್ ಕಂದಾಯ ಉಪವಿಭಾಗಾಧಿಕಾರಿ ರಾಹುಲ್ ಶಿಂದೆ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಎಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ 40 ಬೆಡ್ ಗಳಿದ್ದು ಅನೇಕ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ನರಳಿ ನರಳಿ ಸಾಯ್ತಾ ಇದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಹೆಚ್ಚಿನ ಚಿಕಿತ್ಸೆಗಾಗಿ ಎಂಡಿ ನಗರದ ಸ್ಪಂದನ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಸಮಸ್ಯೆಯ ಕುರಿತು ಮನವರಿಕೆಯನ್ನು ಮಾಡಿ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಿ ರೋಗಿಗಳಿಗೆ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಸೌಲಭ್ಯಗಳನ್ನು ಒದಗಿಸಲು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆಗ್ರಹಿಸಿದರು. ಇನ್ನು ಮಂಜು ಕಾಮಗೊಂಡ ಶ್ರೀಶೈಲ ಪಾಟೀಲ ಸಿದ್ದು ಡಂಗಾ ಬಿಎಲ್ ರಾಠೋಡ ಬಾಬು ಮೈತ್ರಿ ಉಪಸ್ಥಿತರಿದ್ದರು. ನಾವು ಇಂಡಿ ತಾಲೂಕಿನ ಒಂದು ಜೆಡಿಎಸ್ ಪಕ್ಷದಿಂದ ಮಾನ್ಯ ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂಥ ರಾಹುಲ್ ಸಿಂಧಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಇಂಡಿ ತಾಲೂಕಿನಲ್ಲಿ ಕೊರೋನಾ ಮಹಾಮಾರಿ ರೋಗದಿಂದ ದಿನ 15 ರಿಂದ 20 ಜನ ಸಾವನ್ನಪ್ಪುತ್ತಿದ್ದಾರೆ. ಅದಕ್ಕಾಗಿ ಕೂಡಲೇ ಅವರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವೆಂಟಿಲೇಟರ್ ಸೌಲಭ್ಯ ಮತ್ತು ಆಕ್ಸಿಜನ್ ಸೌಲಭ್ಯಗಳು ಮತ್ತು ಬೆಡ್ಗಳ ವ್ಯವಸ್ಥೆ ಆಗಬೇಕು ತಿಳ್ಕೊಂಡು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಅಷ್ಟೇ ಅಲ್ಲ, ಇಂಡಿಯಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಕಟ್ಟಿರತಕ್ಕಂಥ ಸ್ಪಂದನ ಆಸ್ಪಿಟಲ್ ಕೂಡ ಪ್ರಾರಂಭಿಸಬೇಕು ಅಂತ ತಿಳ್ಕೊಂಡು